ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರವು ಕಾಲ ಕಳಿತು, ಪೂಜೆ ಶುರು ಮಾಡಬಹುದು. ನೀವೆಲ್ಲ ರೆಡಿ ಇದ್ದೀರಾ? ಹಾ, ನಾವು ರೆಡಿ ಅರ್ಚಕರೇ. ನಾವು ಹೇಳಿದ ವಿಚಾರಗಳ ಬಗ್ಗೆ ಯೋಚನೆ ಮಾಡಿದ್ರಾ? ನಾವೆಲ್ಲ ತಯಾರಿನೂ ಮಾಡ್ಕೊಂಡಿದೀವಿ, ಶುರು ಮಾಡೋಣ. ಶಾಸ್ತ್ರಗಳೆಲ್ಲ ಆದ್ಮೇಲೆ ಅಭಿಷೇಕ ಮಾಡೋಣ. ಹಾ ಸರಿ. ಹರಿ, ಯಾವ ಶಾಸ್ತ್ರ ಅದು? ನಮ್ಮ ಗ್ರೀಷ್ಮ ಮತ್ತೆ ಶಿಶಿರ್ಗೆ ಕಾಲುಂಗ್ರ ಮತ್ತೆ ಸಪ್ತಪದಿ ಶಾಸ್ತ್ರ ಮಾಡೋಣ ಅಂತ. ಹರಿ, ಅದ್ರಗತ್ಯ ಏನಿತ್ತು? ಇದ್ಯಾಕೆ ಹೀಗೆ ಕೇಳ್ತಿದ್ಯ ಮಧು? ನಮ್ ದೇವಸ್ಥಾನಕ್ಕೆ ಬಂದಿರೋದು ನಾವು ಮುಂದಿನ ಶಾಸ್ತ್ರಗಳಿಗೆ ಮುಹೂರ್ತ ಇಟ್ಟು ಆಶೀರ್ವಾದ ತಗೊಳ್ಳೋಣ ಅಂತ. ಹಿಂದಿನ ಶಾಸ್ತ್ರಗಳೇ ನಡೆಯದಿದ್ರೆ ಮುಂದಿನ ಶಾಸ್ತ್ರಗಳು ಹೇಗ್ ನಡೆಯೋದು? ಶಿಶಿರ್, ನಿಮ್ ಮದುವೆ ಆತ್ರ ಆತ್ರವಾಗಿ ನಡೆದೋಯ್ತು. ಯಾವ ಶಾಸ್ತ್ರ ಆಗ್ಲಿ ಸಂಪ್ರದಾಯ ಆಗ್ಲಿ ಮಾಡಕ್ಕಾಗ್ಲಿಲ್ಲ. ದೇವರ ಸನ್ನಿಧಾನದಲ್ಲಿ ಸಪ್ತಪದಿ ತುಳಿದು ಅವಳ ಕಾಲಿಗೆ ಕಾಲುಂಗ್ರ ತೊಡ್ಸು, ಆಮೇಲೆ ಮುಂದಿನ ಶಾಸ್ತ್ರಗಳನ್ನು ನಡೆಸಬಹುದು. ಸರಿ, ಹಾಗಿದ್ರೆ ಎಲ್ಲ ಹೊರಾಂಗಣಕ್ಕೆ ಬನ್ನಿ, ಮುಂದುವರ್ಸೋಣ. ಸರಿ. ದೇವ್ರ ಪೂಜೆ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲದೆ ಇದ್ರೆ ಆ ಸ್ಟೂಪಿಡ್ ಥರ್ಡ್ ಕ್ಲಾಸ್ ಅವಳನ್ನ ಮೆರೆಸೋದಕ್ಕೆ ನಾನು ಯಾಕೆ ಇಲ್ಲಿವರೆಗೂ ಬರಬೇಕಿತ್ತು? ಶಾಸ್ತ್ರ ಅಂತೆ, ಸಂಪ್ರದಾಯ ಅಂತೆ, ನಾವು ಅದ್ರ ಹಿಂದೆ ನಿಂತು ತಾಳಿ ಬಜಾಯಿಸ್ಬೇಕಂತೆ. ನಾನ್ ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಲ್ಲ ಅಪ್ಪ. ನಮ್ಗೇನ್ ಖುಷಿನ ಇದನ್ನ ಮಾಡೋದಕ್ಕೆ? ನಮ್ ಬಾಬಾ ಮಗ ಸೊಸೆನೋ ಹಿಗ್ಗಲ್ಲಿ ಏನೇನೋ ಮಾಡಿಸ್ತಾ ಇದಾರೆ. ಬಂದಿದೀವಿ, ಮಧ್ಯದಲ್ಲಿ ಹೋಗೋದು ಚೆನ್ನಾಗಿರಲ್ಲ. ಅದೆಲ್ಲ ನಿನಗಿರ್ಬೋದು, ಆದ್ರೆ ನನಗಿಲ್ಲಿ ಖಂಡಿತವಾಗ್ಲೂ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಹೊರಡ್ತಾ ಇದ್ದೀನಿ. ಅಯ್ಯೋ ಬೇಡ ಮಗಳೇ, ಹಂಗೆಲ್ಲ ಮಾಡಬಾರ್ದು. ಮೊದ್ಲೇ ಡೌಟ್ ಇದೆ ನಿನ್ಮೇಲೆ, ನೀನ್ ಎಲ್ಲಿ ಅಂತ ಕೇಳಿದ್ರೆ ನಾನೇನ್ ಹೇಳೋದು? ಹೇಳು, ಅವಳು ಅವಾಗ್ಲೇನೆ ಹೊರಟ್ಲು, ಅವಳಿಗೆ ಇಲ್ಲಿರೋದಕ್ಕೆ ಇಷ್ಟ ಇರ್ಲಿಲ್ಲ ಅಂತ ಹೇಳು. ಒಂದ್ಸಲ ಮದ್ವೆ, ಒಂದ್ಸಲ ಎಂಗೇಜ್ಮೆಂಟ್ ಅಂತ ಅಲಂಕಾರ ಮಾಡಿಸಿ ಕೂಡ್ಸಿ ಆಮೇಲೆ ಎದ್ದು ಹೋಗು ಅಂತ ನನ್ನ ಕಳ್ಸಿದ್ರೆ ಅವಾಗ ನನ್ಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಇವ್ರು ಯಾರಿಗೂ ಗೊತ್ತಿಲ್ವಾ ಅಪ್ಪ? ಇವಾಗ ಇವ್ರು ಮಾಡೋ ಪೂಜೆ ಪುನಸ್ಕಾರ ಶಾಸ್ತ್ರ ಸಂಪ್ರದಾಯಕ್ಕೆಲ್ಲ ನಾನ್ ಇರ್ಬೇಕಾ? ನೆವರ್. ಅಯ್ಯೋ, ನಂಗೆ ಹೇಳೋದ್ ಕೇಳಮ್ಮ, ಆ ಥರ್ಡ್ ಕ್ಲಾಸ್ ಹುಡುಗಿನ ಖಂಡಿತ ಬಾಡೋದಕ್ಕೆ ನಾವು ಬಿಡೋದಿಲ್ಲ. ಈಗ ಮನೆಯಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅದಕ್ ನೀನೇ ಕಾರಣ ಅನ್ನೋ ಅನುಮಾನ ಶುರು ಆಗಿದೆ. ನಿನ್ನೆ ರಾತ್ರಿ ಬೇರೆ ಆ ಗ್ರೀಷ್ಮನ ಅಟ್ಯಾಕ್ ಮಾಡಕ್ ಹೋಗಿದ್ದೆ, ನೀನ್ ಇವಾಗ ಇಲ್ಲಿಂದ ಹೊರಟ್ಬಿಟ್ರೆ ಗ್ರೀಷ್ಮ ಅದನ್ನೆಲ್ಲ ಬಯಲು ಮಾಡ್ಬಿಟ್ರೆ? ಯೋಚನೆ ಮಾಡು. ಈಗ ನಮ್ಮ ಸ್ಥಿತಿ ಸಹಿಸ್ಕೊಳ್ಬೇಕಾಗಿರುವಂತ ಸ್ಥಿತಿ. ಎಲ್ಲದನ್ನು ಒಟ್ಟಿಗೆ ನಾವೇ ಸಹಿಸ್ಕೊಳ್ಳೋಣ. ನೀನೀಗ ಹೋಗೋದ್ ಬೇಡ. ಏನ್ ಮಾಡೋದು, ನಮ್ಗೆ ಇಷ್ಟ ಇಲ್ಲದೆ ಇದ್ರು ನಾವ್ ಇರ್ಬೇಕಾಗತ್ತೆ. ಇರು, ಈ ಶಾಸ್ತ್ರ ಮುಗಿಯೋವರೆಗೂ ಇರು, ಆಮೇಲೆ ನೋಡೋಣ. ಮಧು, ಏನಿದು? ಬಂದ್ವಿ ಇಲ್ಲಿಗೆ ನಾವು ಅವಳನ್ನ ಕಿಡ್ನಾಪ್ ಮಾಡಿಸಿ ಮತ್ತಾವತ್ತೂ ಅವಳು ನಮ್ ಕಣ್ಣಕ್ಕೆ ಕಾಣಿಸ್ದೆ ಇರೋ ಹಾಗೆ ಮಾಡಬೇಕು ಅಂತ, ಆದ್ರೆ ಈ ಕಣ್ ತುಂಬ್ಕೋಬೇಕು ಅವಳು ಮಾಡೋ ಶಾಸ್ತ್ರಗಳನ್ನ. ಅದಕ್ಕೆ ಹೇಳಿದ್ದು ನಾನು ಮುಗಿಸೆ ಬಿಡೋಣ ಮಳ್ಳಿನ ಅಂತ. ಕೇಳಲಿಲ್ಲ ನೀನು ಅವತ್ತು. ಹೂ ಅಂದಿದ್ದಿದ್ರೆ ನೀನು ಶಾಸ್ತ್ರಗಳು ನಡೀತಾ ಇರಲಿಲ್ಲ, ಮದುವೆದು ನಡೀತಾ ಇತ್ತು ತೀತಿದು. ಆಗಲ್ಲ ನಂಗಿದೆಲ್ಲ ನೋಡೋದಕ್ಕೆ, ನಾ ಹೊರಟೆ ಅಣ್ಣ. ಇಂತ ಹೊತ್ತಲ್ಲಿ ನಮಗಿರೋ ಅಸಮಾಧಾನನ ಕೋಪನ ತೋರಿಸ್ಕೋಬಾರ್ದು. ಅದೇನ್ ಶಾಸ್ತ್ರ ಮಾಡ್ತಾರೋ ಮಾಡ್ಲಿ, ಹರಿದೃಷ್ಟಿನಲ್ಲಿ ನಾನ್ ಕೆಟ್ಟೋಳಾಗಕ್ ಇಷ್ಟ ಇಲ್ಲ. ಆಗ್ಬೇಡ ನೀನು, ಆದ್ರೆ ದಯವಿಟ್ಟು ತಡಿಬೇಡ ನನ್ನ. ಅಣ್ಣ ನಿಂತ್ಕೋ, ನನ್ ಜೊತೆ ಇರಲ್ವಾ ನೀನು? ಈಗ ನಾವು ಸಹಿಸ್ಕೊಂಡ್ರೆ ಮುಂದೆ ಇದಕ್ಕೆ ಬೆಲೆ ಸಿಗತ್ತೆ. ನಡಿ.
ಗೊತ್ತಲ್ಲಮ್ಮ, ಒಂದೆಣ್ಣೆಗೆ ಮುತ್ತೈದೆತನ ಅನ್ನೋದು ದೊಡ್ಡ ಸೌಭಾಗ್ಯ. ಈ ಐದು ಮುತ್ತುಗಳು ಒಂದೆಣ್ಣಕ್ಕೆ ಸಿಗೋ ಭಾಗ್ಯಗಳು. ಒಂದೆಣ್ಣು ಹಣೆ ಕುಂಕುಮನ, ಮೂಗು ಮೂಗುತಿನ, ಕೈಗ್ ಬಳೆನ ಮೊದ್ಲಿಂದನೂ ಹಾಕಿರ್ಬೋದು. ಆದ್ರೆ ಆ ಹೆಣ್ಗೆ ಕೊಳ್ಳಕ್ ತಾಳಿ, ಕಾಲಿಗೆ ಬೆಳ್ಳಿ ಕಾಲುಂಗುರದ ಭಾಗ್ಯ ಸಿಗೋದು ಮದ್ವೆ ಆದ್ಮೇಲೆ. ಈ ಐದು ಮುತ್ತುಗಳನ್ನು ನೀವು ಕಾಪಾಡ್ಕೋಬೇಕು. ನಿನ್ ಗಂಡನ್ ದೀರ್ಘಾಯಷಕ್ಕೆ ನಿನ್ ಕೈ ಮುಗ್ದಾಗೆಲ್ಲ ಕೇಳ್ಕೋಬೇಕು. ಒಂದ್ ಹೆಂಡತಿ ಪ್ರಾರ್ಥನೆ ಆರೈಕೆ ಗಂಡನ್ಗೆ ಬಲ ಕೊಡುತ್ತೆ. ನೋಡಪ್ಪ, ನೀವಲ್ಲಿ ಕುತ್ಕೊಳ್ಳಿ, ಕುತ್ಕೊಂಡು ಅವಳಿಗ್ ಕಾಲುಂಗುರ ತೊಡಿಸಿ. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ನಿನ್ ಗಂಡನ್ ಕಾಲಕ್ಕೆ ನಮಸ್ಕಾರ ಮಾಡಮ್ಮ. ನೋಡಪ್ಪ, ನಿನ್ ಹೆಂಡತಿಯ ಬಲಗಾಲ್ ಉಂಗುಷ್ಟವನ್ನು ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಇಡ್ತಾ ಶಪಥ ಮಾಡ್ಬೇಕು. ನೀನು ಅದು ಕೊಪ್ಪಿಗೆ ಕೊಡ್ತಾ ಒಂದೊಂದೇ ಹೆಜ್ಜೆ ಇಡ್ಬೇಕು. ಸಪ್ತಪದಿ ಅನ್ನೋದು ಏಳು ಹೆಜ್ಜೆಗಳ ಅನುಬಂಧ. ನೋಡಪ್ಪ, ಇದು ಈ ಜನ್ಮದಲ್ಲಿ ನಾವೇನೇ ಆದ್ರೂ ಒಟ್ಟಿಗಿರ್ತೀವಿ ಅನ್ನೋದನ್ನ ಬಲಪಡಿಸ್ಕೊಳ್ಳುವಂತ ಒಂದು ಶಾಸ್ತ್ರ. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇದೆ. ನಾನು ಹೇಳ್ತಾ ಹೋಗ್ತೀನಿ, ನೀವು ಅನುಸರಿಸಿ. ಬನ್ನಿ ಅಲ್ಲಿ ಕೂತ್ಕೊಳ್ಳಿ. ಹೆಜ್ಜೆ ಅನ್ನಕ್ಕಾಗಿ ಅನುಸರಿಸು, ಅಂದ್ರೆ ಅನ್ನ ಸಮೃದ್ಧಿ ಆಗ್ಬೇಕು ಅಂತ ಅರ್ಥ. ಹಸುವು ಅನ್ನೋದು ನಮ್ಮ ಮೂಲಭೂತ, ಅದು ನಮ್ಮಲ್ಲಿ ಯಾವತ್ತೂ ಬರದೇ ಇರೋ ಹಾಗೆ ಅನ್ನ ಅಭಿವೃದ್ಧಿ ಆಗೋ ಹಾಗೆ ನಾವ್ ಹೆಜ್ಜೆಯನ್ನ ಇಡ್ತಾ ಇದೀವಿ ಅಂತ ಹೇಳಿ ಮೊದಲನೇ ಹೆಜ್ಜೆಯ ಅರ್ಥ. ಸಪ್ತಪದಿ ಇದು ಸಪ್ತಪದಿ. ಸಪ್ತಪದಿ ಎರಡನೇ ಹೆಜ್ಜೆ, ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು. ಹೆಜ್ಜೆಗಳ ಸಂಬಂಧ, ಅದಕ್ಕಾಗಿ ನಾವಿಬ್ರು ಒಬ್ರಿಗೊಬ್ರು ಪೂರಕವಾಗಿ ಯಾವತ್ತೂ ಬಲವೃದ್ಧಿಯನ್ನ ಮಾಡ್ಕೋತೀವಿ ಅನ್ನೋ ಶಪಥ. ಈ ಏಳು ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ಸಪ್ತಪದಿ ಇದು ಸಪ್ತಪದಿ. ಮೂರನೇದು ಧನಾಭಿವೃದ್ಧಿ. ಬದುಕಿನುದ್ದಕ್ಕೂ ಧನ ಮತ್ತು ಐಶ್ವರ್ಯಗಳನ್ನ ಒಟ್ಟುಗೂಡಿಸುತ್ತಾ ಅದನ್ನ ಹಂಚ್ಕೋತಾ ಕುಟುಂಬದ ಶ್ರೇಯಸ್ಗಾಗಿ ಅದನ್ನ ಬಳಸ್ಕೋತೀವಿ ಅಂತ ಶಪಥ ಮಾಡ್ತಾ ಇದ್ದೀರಾ. ಸ್ವರ್ಗ ಸಮಾನ ಸುಖವ ನೀಡೆ. ನಾಲ್ಕನೇ ಹೆಜ್ಜೆ, ಪರಿವಾರದ ಸುಖ ಸಂತೋಷಕ್ಕಾಗಿ ಪ್ರೀತಿ ಕರ್ತವ್ಯಗಳನ್ನ ನಿರ್ವಹಿಸ್ತೀವಿ ಅಂತೇಳಿ ನಾಲ್ಕನೇ ಹೆಜ್ಜೆ ಇಟ್ಟು ಶಪಥ ಮಾಡ್ತಾ ಇದ್ದೀರಾ. ಇದು ಸಪ್ತಪದಿ. ಸಪ್ತಪದಿ ಮೂರು ಕಾಲದಲ್ಲೂ ಏಕ ರೀತಿ ನಾ ಸಹಚರನಾಗಿರುವೆ, ಮೂರನೇ ಹೆಜ್ಜೆಯನ್ನು ಇಡುವೆ.
ಮಾತೆ ಮೋಹ ಸುಖ ದುಃಖದಲ್ಲಿ ಜೊತೆಯಲ್ಲೇ ಇರುವೆ ನಾಲ್ಕನೇ ಹೆಜ್ಜೆಯನ್ನು ಇಡುವೆ ಸಪ್ತಪದಿ